ಈಕೆಯ ದರ್ಶನ ಎನ್ನುವುದು ಮಂಗಲಕರ, ಅದ್ರ ಮನಸ್ಸಾಕೋ ಇನ್ನು ಉತ್ಸಾಹಗೊಳ್ಳುತ್ತಾ ಇದೆ, ಒಂದು ತವಕ ಹೆಚ್ಚುತ್ತಾ ಇದೆ. ಆಸೆ ಹೆಚ್ಚುತ್ತಾ ಇದೆ. ನೋಡೋಣ, ನನ್ನಷ್ಟಕ್ಕೆ ನಾನು ಮಾತನಾಡುವುದಿಲ್ಲ. ಅವಳು ನೆಲವನ್ನೇ ಗೀಚುತ್ತಾ ನಿಂತಿದ್ದಾಳೆ, ಮಾತನಾಡಿಸ್ ನೋಡ್ತೇನೆ. ಪರಮ ಸುಂದರಿ
ಖ್ಯಾತವಾದಂತಹ ನಿಮಗೆ ಲೋಕಲ್ ಖ್ಯಾತವಾದಂತಹ ಈ ಚಂದ್ರವಂಶದ ಚರಿತ್ರೆ ಗತ ಇತಿಹಾಸ ನಮ್ಮ ಈ ಪವಿತ್ರವಾದಂತಹ ವಂಶದಲ್ಲಿ ಹುಟ್ಟಿ ಬೆಳೆದು ಅಳಿದು ಹೋದಂತಹ ಮಹಾರಾಜರ ವಾರ್ತೆ ಇದೆಲ್ಲ ಕೇಳಿ ಆದರೂ ತಿಳಿದಿರಬಹುದು ಎಂದು ಭಾವಿಸುತ್ತಾ ಇದ್ದೇನೆ. ಸರಿ, ಈ ವಿಶಾಲವಾದಂತಹ ಪ್ರಪಂಚದಲ್ಲಿಯೇ ಪ್ರಖ್ಯಾತವಾದಂತಹ ಮನೆತನ ನಮ್ಮದು. ಸೂರ್ಯ ಚಂದ್ರನು ಇರುವ ಪರ್ಯಂತರು ತಮ್ಮ ವರ್ಚಸ್ಸಿನ ಮುದ್ರೆ ನೆಲೆಯಾಗಿ ನಿಲ್ಲಬೇಕು ಅಂತಹ ಅಘಟಿತ ಘಟನೆಗಳನ್ನ ಮಾಡಿ ಮುಗಿಸಿ ಸಂದು ಹೋದಂತಹ ಅನೇಕ ಧೀಮಂತರು, ಅನೇಕ ಪ್ರತಾಪಿಗಳು, ಪ್ರತಿಭಾವಂತರು, ದೂರದರ್ಶಿಗಳು, ಮೇಧಾವಿಗಳು ನಮ್ಮ ಮನೆತನದಲ್ಲಿ ಆಗಿ ಹೋಗಿದ್ದಾರೆ. ಅಂತಹ ನಮ್ಮ ಮನೆತನದಲ್ಲಿ ಹುಟ್ಟಿ ಬೆಳೆದಿರುವಂತಹ ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯ ಇಂದಿಗೆ ಸಮಸ್ತ ಹತ್ತಿನಾವತಿಯನ್ನು ಆಳುತ್ತಿರುವಂತಹ ಸಮ್ರಾಟನಾಗಿದ್ದಾನೆ, ಚಕ್ರವರ್ತಿಯಾಗಿದ್ದಾನೆ. ವಿಚಾರ, ನನ್ನ ತಮ್ಮ ಕೇವಲ ಚಕ್ರವರ್ತಿ ಎನ್ನುವುದಕ್ಕಾಗಿ ಅವನೊಬ್ಬ ಮಾನ್ಯ ಮಹನೀಯ ಎಂದು ಭಾವಿಸಬೇಕಾಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಆತ ಏರಿಕೊಂಡಿರುವಂತಹ ಅಧಿಕಾರದ ಬಲದಿಂದ ಬರುವ ಮಹತ್ವ ಬೇರೆ. ಸರಿ, ಸ್ವಂತದ್ದಾದಂತಹ ವ್ಯಕ್ತಿತ್ವದ ಮಹಿಮೆಯಿಂದ ಬರುವ ಆದರ ಗೌರವಗಳು ಬೇರೆ. ನಿಜ, ಹಾಗಾದಂದ್ರ ದಶೆಯಿಂದಲೇ ಅನೇಕ ಅಧಿಕಾರ ಇಲ್ಲದ ಮೇಧಾವಿಗಳು ಸಮಾಜದ ಅಥವಾ ಪ್ರತಿಷ್ಠಿತರ ಮಧ್ಯದಲ್ಲಿ ತಕ್ಕ ಆದರ ಗೌರವವನ್ನು ಪಡೆಯಲಾರದೆ ಹೋಗುವುದುಂಟು. ನಿಜ, ಕೇವಲ ಬೆಂಡು ಅಧಿಕಾರವೊಂದರಿಂದಲೇ ಕಾಗೆ ಎಲ್ಲ ಕೋಗಿಲೆಯಾಗುವಂತಹ ಸಂದರ್ಭವೂ ಉಂಟು. ಸರಿ, ಆದ್ರೆ ನನ್ನ ತಮ್ಮ ಏನು ಕೇವಲ ಅಧಿಕಾರದ ಮಹಿಮೆಯಿಂದ ದೊಡ್ಡ ವ್ಯಕ್ತಿ ಆದದ್ದಲ್ಲ, ಮತ್ತೆ ನಿಜವಾಗಿಯೂ ದೊಡ್ಡ ವ್ಯಕ್ತಿ ಆಕಾರದಲ್ಲಿ ಅಂತ ತಿಳಿದುಕೊಳ್ಳಬೇಡ. ಅವನದ್ದಾದಂತಹ ಗುಣಲಕ್ಷಣಗಳಲ್ಲಿ, ಅವನದ್ದಾದಂತಹ ಯೋಗ್ಯತೆಯಲ್ಲಿ ವಿದ್ಯಾವಂತ, ವಿಚಾರವಂತ, ರೂಪವಂತ, ಸಂಸ್ಕಾರವಂತ, ಹೀಗೆ ಒಂದು ವ್ಯಕ್ತಿತ್ವವನ್ನು ಬರುವುದಕ್ಕೆ ಯಾವೆಲ್ಲ ಗುಣಲಕ್ಷಣಗಳು ಬೇಕೋ ಸರಿ ಅವೆಲ್ಲವನ್ನು ಬೆಳೆಸಿಕೊಂಡಿರುವಂತಹ, ಸಂಗ್ರಹಿಸಿಕೊಂಡಿರುವಂತಹ ಮಾನ್ಯ ಮಹನೀಯ ಅಂತಹ ವಿಶೇಷವಾದಂತಹ ವ್ಯಕ್ತಿ ವೈಶಿಷ್ಟ್ಯವನ್ನು ಪಡೆದಿರುವಂತಹ ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಮಂಗಳ ಮುಖ್ಯರಾದಂತಹ ನಿಮ್ಮನ್ನು ತಂದು ಮದುವೆ ಮಾಡಿಸಿ ಆ ಮೂಲಕವಾಗಿ ನಮ್ಮ ಈ ಪವಿತ್ರವಾದಂತಹ ಚಂದ್ರವಂಶ ಬಾಳುವುದನ್ನ, ಕಲಿಯುವುದನ್ನ, ಬೆಳಗುವುದನ್ನ ಕಾಣ ತುಂಬಾ ಕಂಡು ಧನ್ಯನಾಗಬೇಕೆನ್ನುವಂತಹ ಹಿರಿಯ ಅಪೇಕ್ಷೆಯನ್ನು ಇಟ್ಟುಕೊಂಡು ನಿಮ್ಮನ್ನು ತಂದಿದ್ದಾಗಿದೆ. ಸಂಸ್ಕಾರವಂತೆಯರಾಗಿರುವಂತಹ ನೀವು ಅದಕ್ಕೆ ಅನುಕೂಲಿಸುತ್ತೀರಿ ಎಂದು ನಂಬಲಾಗಿದೆ. ನೀವು ಆಡಿದ ಮಾತಿಗೆ ಹಾಗಲ್ಲ ಹೀಗೆ ಎಂದು ಹೇಳುವ ಎದುರುಗಾರಿಕೆ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಗೆ ಪ್ರಶ್ನೆ ಹುರುಡಿನಿಂದ ಹುಮ್ಮಸದಿಂದ ಒಂದು ತುಂಬಿಸಿ ಸೇರಿಕೊಂಡಿದ್ದಾರಲ್ಲ ಸುತ್ತಲು, ಅವರ ಪರಾಕ್ರಮ, ಸಾಹಸ, ವಿಕ್ರಮ ಮಣ್ಣುಗೂಡಿಸುತ್ತೇನಂತೆ. ನಮ್ಮನ್ನು ಕೆಣಕಿ ಮಣಿಸಬಲ್ಲನೆನ್ನುವಂತಹ ಎಂಟದೆಯ ಪಂಟ ಈ ಚರಾಚರ ಪ್ರಪಂಚದಲ್ಲಿ ಸದ್ಯ
ಅಹಂಕಾರದ ಮಾತೆಂದು ಭಾವಿಸಬೇಕಾಗಿಲ್ಲ. ತುಂಬಿ ನಿಂತ ನಮ್ಮ ಪ್ರಚಂಡ ಆತ್ಮವಿಶ್ವಾಸದ ಮಾತು ಇದು. ಈ ನಮ್ಮ ಮಾತಿನಲ್ಲಿ ನಿಮಗೆ ನಮ್ಮದ ಇದ್ದ ಪಕ್ಷವನ್ನು ಇದು ನಿಯಮ ನಿಯಮ ನಿಯಮ. ನಿನ್ನ ಅಸ್ತವ್ಯಸ್ತಗೊಂಡ ಮೆದುಳಿಗೆ ಮೊದಲು ನಿಯಮ ಬೇಕು. ಯಾಕೆ ಯಾಕೆ ಗೊತ್ತಾ? ನಿಯಮ ಬೇಕಾದದ್ದು ನಿನ್ನ ಹೆಣ್ಣು ಮಕ್ಕಳ ಮದುವೆಗಲ್ಲ, ಸಂಸ್ಕಾರ ಕೆಟ್ಟ ನಿನ್ನ ಮೆದುಳಿಗೆ ಮೊದಲು ನಿಯಮ ಬೇಕು. ನಾನೇನು ತಪ್ಪು ಮಾಡಿದ್ದೇನೆ? ದೇವತೆಗಳ ಮಧ್ಯದಲ್ಲಿ ಈ ಜಗದ ಈ ಯುಗದ ಪ್ರತಿ ಇಲ್ಲದ ಪ್ರತಾಪಿಯಾರು ಎನ್ನುವ ಪ್ರಶ್ನೆ ಉದ್ಭವಿಸಿದಾಗ ಗಂಡುಗಲಿಯಾದಂತಹ ಭೀಷ್ಮನ ಮಾತು ಬಂದಿದೆ. ಇವನೊಬ್ಬನೇ ಇಷ್ಟ ನೂರಕ್ಕೆ ನೂರರಷ್ಟು ಗಂಡು ಎನ್ನುವುದಾಗಿ, ವಿಕ್ರಮಿ ಎನ್ನುವುದಾಗಿ ನಿನಗೆ ಅರ್ಥ ಆಗಲಿಲ್ಲ. ಹೌದು, ಕುರುಬರ ಊರಲ್ಲಿ ಕಾಜು ಮಾಣಿಕವಂತೆ. ನಿಜ, ಕುರುಬರ ಊರಲ್ಲಿ ಕಾಜೇ ಮಾಣಿಕ, ಮತ್ತೆ ಮಾಣಿಕ ಮಾಣಿಕವಾಗುವುದಿಲ್ಲ. ದೇವತೆಗಳಿಂದ ಪ್ರಶಂಸಿಸಲ್ಪಟ್ಟಂತಹ ಭೀಷ್ಮ ಒಂದು ಸಾಮಾನ್ಯ ಶಿಷ್ಟಾಚಾರದ ಆಮಂತ್ರಣಕ್ಕೂ ಗತಿ ಇಲ್ಲದೆ ಹೋದಾನು. ಸರ್ವಸಾಮಾನ್ಯ ತುಂಡರಸರನ್ನೆಲ್ಲ ಆಮಂತ್ರಿಸಿ ನಮ್ಮನ್ನಾಗಲಿ ಅಥವಾ ಹತ್ತಿರಾವತಿ ಸಿಂಹಾಸನದಲ್ಲಿ ಅಧಿಷ್ಠಿತರಾಗಿರುವವರನ್ನಾಗಲಿ ಆಮಂತ್ರಿಸದೆ ಆಧರಿಸದೆ ತಿರಸ್ಕರಿಸಿರುವುದರ ಔಚಿತ್ಯವೇನು ಎಂದು ಪ್ರಶ್ನಿಸುತ್ತಿದ್ದೇನೆ. ನಿಮ್ಮನ್ನೂ ಮರೆಯುತ್ತೇನೆ. ನಿಮ್ಮಂತವರು ಯಾರಿದ್ದಾರೆ? ಈ ಮಗಳನ್ನು ಮರೆಯದೇ ಇದ್ದೀಯ ಎನ್ನುವುದಕ್ಕೆ ಸಾಕ್ಷಿಯೇ ಇದು. ಹರಣಿಯಲ್ಲಿ ಸೂರ್ಯಾಗ್ರ ಗಣ್ಯರಾಗಿರುವಂತಹ ತಮ್ಮಂತವರನ್ನು ಆಮಂತ್ರಿಸಿ ಹೆಣ್ಣು ಮಕ್ಕಳನ್ನು ಕೊಡೆಯುವುದೇ ನನ್ನ ನಿರ್ಧಾರ. ಅದಕ್ಕಾಗಿ ಸ್ವಯಂವರ ನನ್ನ ತಪ್ಪನ್ನು ಮನ್ನಿಸಬೇಕು. ನಾನು ಮಾಡಿದ್ದು ತಪ್ಪು, ನನ್ನ ಆಳ ಮಕ್ಕಳು ಮಾಡಿದ್ದು ತಪ್ಪು. ನಾನು ಚಕ್ರಾಧಿಪತ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ಹಸ್ತನಾಮತಿ ಆ ಪಟ್ಟಕ್ಕೆ ಯಾವ ಆದರೆ ಇದಕ್ಕಿಂತ ಮುಂದೆ ನಡೆಯುವ ಕಾರ್ಯಕಲಾಪಗಳೆಲ್ಲವೂ ನಮ್ಮ ಇಚ್ಛೆಗೆ ಅಧೀನವಾಗುತ್ತದೆ, ಹಾಗೆ ನಡೆಯುತ್ತದೆ ಎನ್ನುವುದನ್ನು ಮರೆಯಬೇಕು.
ಚಂದ್ರಭೂಷಣ ಸಾರ ಸರ್ವಸ್ವವಾಗಿರುವಂತಹ ಪರಿ ಗಜಕ್ಕೆ ಪಂಚಾಕ್ಷರವಾಗಿರುವಂತಹ ಈ ಭೀಷ್ಮ ನಿಮ್ಮೆಲ್ಲರ ಕಣ್ಣ ಮುಂದೆ ಈ ರಾಜಕುಮಾರಿಯರ ರಥೋದಯಿಸಿಕೊಂಡು ಹೋಗುತ್ತಾರೆ. ನಾವು ಸಹ ಅಚ್ಚ ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿ ಬೆಳೆದವನು ಎಂದು ಆ ಛಾತ್ರೋಚಿತವಾದಂತಹ ಪಿತ್ತ ನಿಮ್ಮ ಮೈಯಲ್ಲಿ ಇದ್ದರೆ, ನಿಮ್ಮ ಮೈಯಲ್ಲಿ ಹರಿದಾಡುತ್ತಿರುವಂತಹ ನೆತ್ತರಕ್ಕೆ ಆ ಕ್ಷತ್ರಿಯ ಗುಣ ಇದ್ದರೆ ಕೆಳಗಿಲ್ಲ ಕೆಳಗೆ ಮತ್ತೆ ಪಾತ್ರೆಯನ್ನು ಮೂರು ಜಗತ್ತಿನಲ್ಲಿ ಇರುತ್ತ ಇನ್ನು ಹುಟ್ಟೋದಕ್ಕೆ ಸಾಧ್ಯವಿಲ್ಲ, ಹುಟ್ಟಲೂ ಇಲ್ಲ, ಇನ್ನು ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆತನಿಗೆ ಇನ್ನು ಮಕ್ಕಳನ್ನು ಮದುವೆ ಮಾಡಿಕೊಟ್ಟರೆ ನಿನ್ನ ಮಕ್ಕಳಿಗೆ ಶುಭ ಉಂಟು. ಕೆಣಕುವವ ಈ ಪ್ರಪಂಚದಲ್ಲಿಲ್ಲ. ಇಂತಹ ಚಂಡನ ಮಾತನಾಡುವ ನೀವು ಬಂದಿದ್ದೇವರ ಕಿರೀಟವನ್ನು ಕೊಟ್ಟು ಅದು ನಿಮ್ಮ ಸ್ವಂತದ ಪಾಡಿಗೆ ಇದೆ ಎಂದು ಕೇಳುತ್ತೇನೆ. ವೀರವಾದ ಮಾತನ್ನು ಆಡದ ನೀವು ಬೆಳೆದಿದ್ದೀರಲ್ಲ ಮೀಸೆಯನ್ನ, ಅದು ಹುಟ್ಟಿದ ತಪ್ಪಿದ್ದ ಅಂತ ಕೇಳ್ತೇನೆ. ಆದ್ರೆ ಬೇಕಾಗಿಲ್ಲ, ನಿಮ್ಮಿಂದ ಸಾಧ್ಯವಿಲ್ಲದೆ ಇದ್ರೆ ಹೋಗಿ ನಿಮ್ಮ ಮನೆಗೆ. ನಿಮ್ಮ ಹೆಂಡತಿ ಇದ್ದರೆ ಹೇಳಿ, ಭೀಷ್ಮನ ಕೃಪೆಯಿಂದ ನಾವು ಬದುಕಿ ಬಂದೆವು ಎಂದು. ಅಲ್ಲದೆ ಇದ್ರೆ ಬಂದ ತಪ್ಪಿಗೆ ಪರಮಾನ್ನ ಉಂಟು ಮಾಡಿ ಹೋಗಿ. ಆದರೆ ಈ ಭೀಷ್ಮನಿಗೆ ಬಿಡುವಾತ ನಲ್ಲ ಸಲವೇಷ ಎನ್ನುವುದನ್ನ ಸುರ ನರೋರುಗರೆಲ್ಲ ಪರಿಗಿಸಲಿ. ಭೀಷ್ಮ
ಪಾಲಿಗೆ ಬಂದ ಅಹಂಕಾರ ಅಲ್ವಾ? ಆದ್ರೆ ನಮ್ಮ ಪಾಲಿಗೆ ಅವಮಾನ ಮಾಡಿದ, ನಮ್ಮ ಅಭಿಮಾನವನ್ನು ತೋಳಿದ, ಪತಾಪತೆಯನ್ನು ಇಷ್ಟರಲ್ಲಿಯೇ ಬಿಡುವುದಲ್ಲ. ಸೇವಾ ಸಮೇತವಾಗಿ ಕಾಶಿಗೆ ಹೋಗುವುದು, ಸ್ವಯಂ ಮಂಟಪದಲ್ಲಿ ಬಂದ ಅರಸು ಮಕ್ಕಳ ತಲೆಯನ್ನು ಮೆಟ್ಟಿ ಅವನ್ನು ಅವಮಾನ ಮಾಡಿದ, ಪತಾಪತೆಯನ್ನು Thank you.
ಹೋಗ್ತೀನಿ. ನಿಮ್ಮ ಈರೋರ ಹೆಸರನ್ನ ಕರೆಯುತ್ತಾ ಇರುವಾಗ ಮನಸ್ಸಿನಲ್ಲಿ ಉಂಟಾಗುವಂತಹ ಆನಂದ ಅದು ಬಾಯಿಂದ ಹೇಳಿದ್ರೆ ಅರ್ಥವಾಗ್ಲಿಕ್ಕಿಲ್ಲ. ನಿಜವಾಗಿ ಯೋಚಿಸಿದ್ರೆ ನನ್ನಷ್ಟು ಪುಣ್ಯವಂತೆ ಭಾಗ್ಯವಂತೆ ಈ ಪ್ರಪಂಚದಲ್ಲಿ ಯಾರು ಇಲ್ಲಿ. ಯಾಕೆಂದ್ರೆ ನೋಡು ನೋಡು, ನೀನೇ ಆಲೋಚಿಸಿ ನೋಡು. ಯಾವುದು ನಮಗೆ ನಮ್ಮಲ್ಲಿರುವಂತಹ ಸಖಿಯರು ನಮ್ಮಲ್ಲಿರುವಂತಹ ಜನರೆಲ್ಲ ಹೇಳುವಂತಹ ಮಾತು, ನಾನು ಸುಖವನ್ನ ಪಡಬೇಕು, ನಾನು ಸಂತೋಷದಿಂದ ಕಾಲ ಕಳೆಯಬೇಕು ಅಂತ. ಆದ್ರೆ ಇಳಿಸಿದ ಮಾತ್ರಕ್ಕೆ ಯಾವ ವ್ಯಕ್ತಿಗೂ ಸುಖ ಎನ್ನುವುದು ಸಿಗುವುದಿಲ್ಲ. ಬಂದಿಲ್ಲ ಅಂತ ಅದಕ್ಕೆ ಪೂರ್ವಜನ್ಮದ ಪುಣ್ಯದ ಫಲ ಬೇಕು. ಈ ವಿಚಾರದಲ್ಲಿ ಯೋಚಿಸಿದ್ರೆ ನಮ್ಮ ಮೂವರ ಪುಣ್ಯ ಅದೆಷ್ಟು ದೊಡ್ಡದೇ. ನಿಜವಾಗಿಯೂ ಈ ಕಾಶೀಪುರದ ಅರಸುಕೋಲಿಯ ನಮ್ಮೂವರ ಹೊರಟು ನಿಂತರೆ ಅದೆಷ್ಟು ಮಂದಿ ನಮ್ಮನ್ನ ಸೇರುವವರು. ಅದೋ ನೋಡು ಆ ಕಡೆಯಲ್ಲಿ ಸಖಿಯರ ವೃಂದವೇ ಓಡೋಗಿ ಬರ್ತಾ ಇದೆ. ಅಂಬೆ ಅಂಬೆ ತಡೆ ನಾನು ಬರ್ತೇನೆ ಅಂತ ಈ ಕಡೆಯಲ್ಲಿ ಸಖಿಯರೆಲ್ಲ ನಮಗಾಗಿ ಕಾದು ನಿಂತಿದ್ದಾರೆ. ಅಂದ ಮೇಲೆ ನಮಗೆ ಬಳಸಿರುವಂತಹ ಸಖಿಯರನ್ನ ಕಂಡಾಗ ನಮ್ಮ ಸಂತೋಷದ ಪರಮಾವಧಿಯನ್ನ ಅರ್ಥ ಮಾಡಿಕೊಂಡ್ರೆ ಅರ್ಥವಾದೀತು. ಏನು ಈ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಆವಿರ್ಭಾವ ಆಗತ್ತಂದ್ರೆ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯದ ವಿಶೇಷತೆಯಿಂದಲೋ ಏನೋ ಅದಲ್ಲದಿದ್ರೆ ಈ ವಿಶ್ವನಾಥನ ಸಾನ್ನಿಧ್ಯದಲ್ಲಿಯೇ ನಮ್ಮ ಹುಟ್ಟಲ್ವೇ. ನೋಡು ಏನ ಗಾಯ ತುಂಬಿದಂತಹ ನಮ್ಮ ಮೂವರಿಗೆ ಮದುವೆ ಮಾಡಿಸೋದಕ್ಕಾಗಿ ನನ್ನಪ್ಪ ಒಳ್ಳೆ ಯೋಗ್ಯ ಕ್ರಮವನ್ನೇ ಇಟ್ಟಿದ. ಯಾವುದು ಅವರ ಕೈಯಲ್ಲಿ ಆ ಹೆಣ್ಣಿನ ಜೀವನ ಹಾಳಾಗಬಾರದೆಂದೆನಿಸಿ ವಿಕ್ರಮವೇ ತಡೆ ಎನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾನೆ. ನಮ್ಮ ಅಪ್ಪನ ಹಳೆಯ ದಿವಸ ಸ್ವಯಂವರ ಹೇಳ್ತಾರೆ. ಇವತ್ತು ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆದುಕೊಂಡಿದ್ದಾರೆ? ಯಾಕೆ ಕರೆದಿಲ್ಲ?